पवर टीवी महत्वाकांक्षी कार्यक्रम नम एमएलए कार्यक्रम इवत्तिना मत्तोंदु समीक्षे कूड़ा मुक्ताय आगिदे इलेक्शन सेंटर कोलीग लीनश्री पूजारी लाइव नल्लि जॉइन आगिदारे समीक्षेय फलितांशवन्न प्रकट माड्तारे ओवर टू लीनश्री यस प्रणोत् इगागले नम पवर टीवी हमिकोंडिरुव नम एमएलए समीक्षेगे उत्तमवादंत रेस्पॉन्स लभ्य आगता इदे नावु हरिहर विधानसभा क्षेत्रद रिसल्ट अन्नु नोडुवंत समय हरिहर विधानसभा क्षेत्रद मतदाररु करेयन्न ತಮ್ಮ ಒಲವು ಯಾರ ಪರವಾಗಿದೆ ಅನ್ನೋದನ್ನ ಈಗಾಗಲೇ ರಿಜಿಸ್ಟರ್ ಮಾಡಿದ್ದಾರೆ ಅದನ್ನ ನೋಡ್ತಾ ಹೋಗೋಣ ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಉತ್ತಮವಾದಂತ ರೆಸ್ಪಾನ್ಸ್ ಸಿಗ್ತಾ ಇದೆ ಹರಿಹರ ಕ್ಷೇತ್ರದ ಪವರ್ ಸಮೀಕ್ಷೆ ಈಗಾಗಲೇ ಮುಕ್ತಾಯ ಆಗಿದೆ ರಿಸಲ್ಟ್ ಅನ್ನು ನೋಡುವಂತ ಸಮಯ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಹರಿಹರ ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆ ನಡೆದಿದೆ ಹರಿಹರ ಸಮೀಕ್ಷೆಯಲ್ಲಿ ಈ ಬಾರಿ ಯಾರಿಗೆ ಗೆಲುವಿನ ಯೋಗ ಇದೆ ಅನ್ನೋದನ್ನ ಕೂಡ ನೋಡೋಣ ಬಿಜೆಪಿ ಜೆಡಿಎಸ್ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವು ಸಿಗುತ್ತೆ ಹರಿಹರದಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ನೇರ ಫೈಟ್ ಇರೋದನ್ನ ಗಮನಿಸಬಹುದು ಬಿಜೆಪಿ ಇಂದ ಕಣಕ್ಕಿಳಿದಿದ್ದಾರೆ ಮಾಜಿ ಶಾಸಕ ಬಿಪಿ ಹರೀಶ್ ಅವರು ಹಾಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಂದಗಾವಿ ಶ್ರೀನಿವಾಸ್ ಅವರು ಕಣದಲ್ಲಿದ್ದಾರೆ ಜೆಡಿಎಸ್ ಅಭ್ಯರ್ಥಿಯಾಗಿ ಮಾಜಿ ಶಾಸಕ ಎಚ್ಎಸ್ ಶಿವಶಂಕರ್ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಜಿದ್ದಾಜಿದ್ದಿ ಇದೆ ಹರಿಹರ ಕ್ಷೇತ್ರದಿಂದ ಬಂದಿರುವಂತ ಒಟ್ಟು ಕರೆಗಳು 9765 ಅದರಲ್ಲಿ ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾಗಿರುವ ಮತಗಳು 3671 ಹರಿಹರದಿಂದ ಬಿಜೆಪಿ ಪರವಾಗಿ ದಾಖಲಾಗಿರುವ ಮತಗಳು 3394 ಹಾಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾಗಿರುವ ಮತಗಳು 2594 ಇನ್ನು ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾಗಿರುವ ಮತಗಳು 106 ಇಲ್ಲಿ ಹರಿಹರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಜೆಡಿಎಸ್ ಗೆ 277 ಮತಗಳ ಅಲ್ಪ ಮುನ್ನಡೆ ಸಿಕ್ಕಿದೆ ಇನ್ನು ಬಿಪಿ ಹರೀಶ್ ಪರವಾಗಿ ದಾಖಲಾಗಿರುವ ಶೇಕಡಾವಾರು ಮತಗಳ ಪರ್ಸೆಂಟೇಜ್ ದೋಣೋದಾದ್ರೆ ಶೇಕಡಾ 35 ನಂದಗಾವಿ ಶ್ರೀನಿವಾಸ್ ಪರವಾಗಿ ಬಂದಿರುವ ಶೇಕಡಾವಾರು ಮತಗಳು ಶೇಕಡಾ 27 ಎಚ್ಎಸ್ ಶಿವಶಂಕರ್ ಪರವಾಗಿ ದಾಖಲಾಗಿರುವ ಶೇಕಡಾವಾರು ಮತಗಳು ಶೇಕಡಾ 38 ಇತರ ಅಭ್ಯರ್ಥಿಗಳ ಪರವಾಗಿ ದಾಖಲಾಗಿರುವ ಶೇಕಡಾವಾರು ಮತಗಳು 0% ಇನ್ನು ಹರಿಹರದಲ್ಲಿ ಈ ಬಾರಿ ಬಿಜೆಪಿ ಜೆಡಿಎಸ್ ನಡುವೆ ಬಿಗ್ ಫೈಟ್ ಇರೋದನ್ನ ಗಮನಿಸಬಹುದು ಇನ್ನು ತುರುಸಿನ ಸ್ಪರ್ಧೆಯಲ್ಲಿ ಬಿಜೆಪಿ ಹಿಂದಿಕ್ಕಿದೆ ಜೆಡಿಎಸ್ ಬಿಪಿ ಹರೀಶ್ ವಿರುದ್ಧ ಎಚ್ಎಸ್ ಶಿವಶಂಕರ್ಗೆ ಅಲ್ಪ ಮುನ್ನಡೆ ಸಿಕ್ಕಿದೆ ಹಾಗಾಗಿ ತೀವ್ರ ಕುತೂಹಲ ಕೆರಳಿಸಿದ ಇಬ್ಬರು ಮಾಜಿ ಶಾಸಕರ ನಡುವಿನ ಹಣಾಹಣಿ ಇನ್ನು ಗಮನಿಸಬೇಕು ಚುನಾವಣೆಯ ರಿಸಲ್ಟ್ ಬಂದಾಗ ಇದೇ ರೀತಿ ರಿಸಲ್ಟ್ ಇರುತ್ತಾ ಅಂತ ಪರ್ಸೆಂಟೇಜ್ ವೈಸ್ ನೋಡೋದಾದ್ರೆ ಬಿಜೆಪಿ 35 ಕಾಂಗ್ರೆಸ್ 27 ಹಾಗೆ 38% ಅಷ್ಟು ಜೆಡಿಎಸ್ ಮತವನ್ನ ಪಡೆದುಕೊಂಡಿದೆ ಇಲ್ಲಿ ಬಿಜೆಪಿ ಜೆಡಿಎಸ್ ಮಧ್ಯೆ ಸಾಕಷ್ಟು ಜಿದ್ದಾಜಿದ್ದಿ ಇರೋದನ್ನ ಗಮನಿಸಬಹುದಾಗಿದೆ